ಡಾರ್ಕ್ ಮ್ಯಾಟರ್ ನಿಮ್ಮಲ್ಲಿ ತುಂಬಾ ಜನ ಈ ಡಾರ್ಕ್ ಮ್ಯಾಟರ್ ಹೆಸರನ್ನ ಕೇಳಿರ್ತೀರಾ ಆದ್ರೆ ಈ ಡಾರ್ಕ್ ಮ್ಯಾಟರ್ ಅಂದ್ರೆ ಏನು ಅಂತ ಸಂದೇಹವಿರುತ್ತೆ ವೆಲ್ ಗೈಸ್ ನಮ್ಮ ವಿಜ್ಞಾನಿಗಳು ಈ ಡಾರ್ಕ್ ಮ್ಯಾಟರ್ ಅನ್ನು ನೇರವಾಗಿ ವೀಕ್ಷಿಸಲಾಗದ ವಸ್ತು ಎಂದು ವ್ಯಾಖ್ಯಾನಿಸಿದ್ದಾರೆ ಇದು ಈ ನಮ್ಮ ಬ್ರಹ್ಮಾಂಡದ ದ್ರವ್ಯರಾಶಿಯ ಸುಮಾರು 80% ಅಷ್ಟು ಇದೆ ನಿಮಗೆ ಗೊತ್ತಾ ಈ ಡಾರ್ಕ್ ಮ್ಯಾಟರ್ ಬೆಳಕು ಅಥವಾ ಶಕ್ತಿಯನ್ನು ಎಮಿಟ್ ಮಾಡೋದಿಲ್ಲ ಅಂದ್ರೆ ಹೊರಸೂಸುವುದಿಲ್ಲ ಇದನ್ನ ನಮ್ಮ ವಿಜ್ಞಾನಿಗಳು ಡಾರ್ಕ್ ಮ್ಯಾಟರ್ ಎಂದು ಕರೆಯಲು ಕಾರಣವೇನೆಂದರೆ ಈ ಡಾರ್ಕ್ ಮ್ಯಾಟರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ರಿಫ್ಲೆಕ್ಟ್ ಮಾಡೋದಿಲ್ಲ ಹಾಗೆ ಎಮಿಟ್ ಮಾಡೋದಿಲ್ಲ ಆದ್ದರಿಂದ ಇದನ್ನ ಪತ್ತೆ ಹಚ್ಚಲು ತುಂಬಾ ಕಷ್ಟವಾಗುತ್ತೆ ವೆಲ್ ಈ ನಮ್ಮ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿಯಿಂದ ತುಂಬಾ ದೂರದಲ್ಲಿರೋ ಗ್ಯಾಲಕ್ಸಿಗಳ ಮಧ್ಯಭಾಗವು ನಮಗೆ ಗ್ಲೋ ಆಗ್ತಾ ಕಾಣಿಸುತ್ತೆ ಇದಕ್ಕೆ ಕಾರಣ ಅನ್ನಿಹಿಲೇಷನ್ ಆಫ್ ಡಾರ್ಕ್ ಮ್ಯಾಟರ್ ಅಂತ ಇತ್ತೀಚೆಗೆ ಮಾಡಿದ ಅಧ್ಯಯನದಲ್ಲಿ ಗೊತ್ತಾಯಿತು 2009 ರಲ್ಲಿ ಪತ್ತೆಯಾದ ಗ್ಲೋ ವೈಜ್ಞಾನಿಕವಾಗಿ ಗ್ಯಾಲಕ್ಸಿಯ ಸೆಂಟರ್ ಜಿಇವಿ ಎಕ್ಸ್ಎಸ್ ಎಂದು ಕರೆಯಲ್ಪಡುವ ಈ ರಹಸ್ಯವು ಜಗತ್ತಿನಾದ್ಯಂತ ಖಗೋಳ ಶಾಸ್ತ್ರಜ್ಞರನ್ನ ಗೊಂದಲಕ್ಕೀಡು ಮಾಡಿದೆ ನಮಗೆ ಗಾಮಾ ರೇಡಿಯೇಷನ್ ರೂಪದಲ್ಲಿ ಕಾಣಿಸಿಕೊಳ್ಳುವ ಹೊಳಪನ್ನ ಈ ಡಾರ್ಕ್ ಮ್ಯಾಟರ್ ಕ್ರಿಯೇಟ್ ಮಾಡ್ತಿದೆ ಹಾಗೆ ವಿಜ್ಞಾನಿಗಳ ಪ್ರಕಾರ ಇದು ಈ ಪೂರ್ತಿ ವಿಶ್ವದಲ್ಲಿನ 80% ಮ್ಯಾಟರ್ನ ಹೊಂದಿದೆ ಅಂತೆ ಇದನ್ನ ಮ್ಯಾಟಿಯಾ ಡಿ ಮೋರೋ ರವರ ಹೊಸ ಸಿದ್ಧಾಂತದ ಫರ್ಮಿ ಲಾರ್ಜ್ ಏರಿಯಾ ಟೆಲಿಸ್ಕೋಪ್ 11 ವರ್ಷಗಳ ಅವಧಿಯಲ್ಲಿ ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ರೂಪಿಸಲಾಗಿದೆ ಇದರ ಜೊತೆಗೆ ಪಮೆಲಾ ಡಿಟೆಕ್ಟರ್ ಮತ್ತು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಆಲ್ಫಾ ಮ್ಯಾಗ್ನೆಟಿಕ್ ಸ್ಪೆಕ್ಟ್ರೋಮೀಟರ್ ಪ್ರಯೋಗದ ಡೇಟಾವನ್ನು ಸಹ ವಿಶ್ಲೇಷಿಸಲಾಗಿದೆ ಇವತ್ತು ಈ ನಮ್ಮ ಬ್ರಹ್ಮಾಂಡದಲ್ಲಿ ನಮಗೆ ನಕ್ಷತ್ರಗಳು ಗ್ರಹಗಳು ಮತ್ತು ಗ್ಯಾಲಕ್ಸಿಗಳು ಬಿಟ್ಟರೆ ಬೇರೇನೂ ಕಾಣಿಸೋದಿಲ್ಲ ಆದರೆ ನಿಮಗೆ ಗೊತ್ತಾ ಈ ಕಗ್ಗತ್ತಲಿನ ಅನಂತ ಬ್ರಹ್ಮಾಂಡದಲ್ಲಿ ನಮ್ಮ ಕಣ್ಣಿಗೆ ಕಾಣಿಸ್ತಿರೋದು ಕೇವಲ 5% ಅಷ್ಟು ಮ್ಯಾಟರ್ ಮಾತ್ರ ಇನ್ನುಳಿದ 95% ಕಾಸ್ಮೋಸ್ ಈ ಮಿಸ್ಟೀರಿಯಸ್ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿಯಿಂದ ಮಾಡಲ್ಪಟ್ಟಿದೆ ಆದರೆ ನಮಗೆ ಈ ಡಾರ್ಕ್ ಮ್ಯಾಟರ್ ಮತ್ತು ಡಾರ್ಕ್ ಎನರ್ಜಿ ಹೇಗಿರುತ್ತೆ ಇದು ಹೇಗೆ ರೂಪಗೊಳ್ಳುತ್ತೆ ಹಾಗೆ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದು ಇದಕ್ಕೆ ಕೊನೆ ಅನ್ನೋದು ಇದೆಯಾ ಈ ಅನಂತ ಬ್ರಹ್ಮಾಂಡದಲ್ಲಿ ನಮ್ಮ ಭೂಮಿ ಮೇಲೆ ಬಿಟ್ಟರೆ ಬೇರೆ ಎಲ್ಲಾದರೂ ಜೀವ ಇದೆಯಾ ಈ ಬ್ರಹ್ಮಾಂಡದ ಜನನ ಏಕೆ ಯಾವಾಗ ಹೇಗಾಯ್ತು ಈ ಬ್ರಹ್ಮಾಂಡಕ್ಕೂ ಅಂತ್ಯ ಅನ್ನೋದು ಇದೆಯಾ ಒಂದು ವೇಳೆ ಅಂತ್ಯ ಅನ್ನೋದಿದ್ರೆ ಅದು ಹೇಗೆ ಮತ್ತು ಯಾವಾಗುತ್ತೆ ಅನ್ನೋ ವಿಷಯಗಳು ಇದುವರೆಗೂ ನಮ್ಮ ವಿಜ್ಞಾನಿಗಳಿಗೆ ಅರ್ಥ ಆಗ್ತಿಲ್ಲ ನಿಜಕ್ಕೆ ಏನೂ ಇಲ್ಲದ ಶೂನ್ಯದಲ್ಲಿ ಆ ಆಬ್ಜೆಕ್ಟ್ ಅಂದ್ರೆ ಸಿಂಗ್ಯುಲಾರಿಟಿ ಹುಟ್ಟಿದ್ದು ಹೇಗೆ ಅದರ ಹಿಂದೆ ಯಾರದಾದ್ರೂ ಕೈವಾಡ ಇದೆಯಾ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ಸ್ ಅಲ್ಲಿ ತಪ್ಪದೇ ತಿಳಿಸಿ ಕೊನೆಯದಾಗಿ ಫ್ರೆಂಡ್ಸ್ ಒಂದು ಸ್ಮಾಲ್ ರಿಕ್ವೆಸ್ಟ್ ಅದೇನೆಂದ್ರೆ ಎಲ್ಲಾ ಫ್ಯಾಕ್ಟ್ಸ್ ಚಾನೆಲ್ಗಳಂತೆ ಈ ನಮ್ಮ ಸ್ಪೇಸ್ ಸೈನ್ಸ್ ಚಾನೆಲ್ನ ಕೂಡ ಸಪೋರ್ಟ್ ಮಾಡಿ